ದಟ್ಟವಾದ ಕಾಡಿನಲ್ಲಿ ಸಿಂಗಂ ಅನ್ನುವ ಹೆಸರುಳ್ಳ ಒಂದು ಮುದಿ ಸಿಂಹವಿದ್ದಿತು. ಆ ಸಿಂಹಕ್ಕೆ ಒಬ್ಬರು ಇಬ್ಬರಲ್ಲ, ಏಕವಾಗಿ 5 ಗಂಡು ಮಕ್ಕಳಿರುತ್ತಾರೆ. ದೊಡ್ಡ ಮಗನ ಹೆಸರು ಆಕಾಶ್ ಸಿಂಹ, ಎರಡನೇ ಮಗನ ಹೆಸರು ಪವನ್ ಸಿಂಹ, ಮೂರನೇ ಮಗನ ಹೆಸರು ಜ್ವಾಲಾ ಸಿಂಹ, ನಾಲ್ಕನೆಯ ಮಗನ ಹೆಸರು ಸಮುದ್ರ ಸಿಂಹ, 5ನೇ ಮಗನ ಹೆಸರು ಪೃಥ್ವಿ ಸಿಂಹ. ಒಂದು ದಿನ ಸಿಂಹ ತನ್ನ 5 ಮಕ್ಕಳನ್ನು ಕರೆದು ಹೀಗೆ ಹೇಳುತ್ತಾನೆ. ಇಲ್ಲಿ ನೋಡಿ ಸಿಂಹಗಳೇ, ನನಗೆ ವಯಸ್ಸು ಹೆಚ್ಚಾಗಿದ್ದರಿಂದ ರಾಜ್ಯ ಪಾಲನೆ ಮಾಡಲಾರದೆ ಹೋಗ್ತಾ ಇದ್ದೀನಿ. ಆದ್ದರಿಂದ ನೀವು 5ರಿಗೆ ನನ್ನ ರಾಜ್ಯವನ್ನು ವಹಿಸಿಕೊಡಬೇಕು ಅಂತ ಅನ್ಕೋತಾ ಇದ್ದೀನಿ. ಆದರೆ ನಿಮ್ಮಲ್ಲಿ ಯಾರಿಗೆ ಯಾವ ಪದವಿ ಕೊಡಬೇಕು ಅನ್ನುವುದು ನನಗೆ ಸ್ವಲ್ಪ ಅಯೋಮಯವಾಗಿದೆ. ಅದಕ್ಕೆ ಅಂತ ನೀವು 5 ಒಂದು ವಾರ ದಿನದಲ್ಲಿ ದೇಶಾಟನೆಗೆ ಹೋಗಿ ನನ್ನ ಹೆಸರು ಉಪಯೋಗಿಸದೆ ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಧನ ಸಂಪಾದಿಸಿ ಬನ್ನಿ. ಆಗ ನಿಮ್ಮ ಸಂಪಾದನೆಯನ್ನು ನೋಡಿ ರಾಜ್ಯದಲ್ಲಿ ಪದವಿಗಳನ್ನು ನಿರ್ಣಯಿಸುತ್ತೇನೆ ಎಂದು ಸಿಂಗಂ ಹೇಳುತ್ತಾನೆ. ಅದರಿಂದ 5 ಸಿಂಹಗಳು 5 ಕುದುರೆಗಳನ್ನು ಏರಿ ಸಿಂಹರಾಜನ ಗುಹೆಯಿಂದ ಹೊರಟು ಪ್ರಯಾಣ ಶುರು ಮಾಡುತ್ತವೆ. ಹಾಗೆ ಸ್ವಲ್ಪ ದೂರ ಪ್ರಯಾಣ ಮಾಡಿದ ಮೇಲೆ ಎಲ್ಲರಲ್ಲಿಯೂ ದೊಡ್ಡವನಾದ ಆಕಾಶ್ ಸಿಂಹ ತನ್ನ ಸೋದರರ ಹತ್ತಿರ ಹೀಗನ್ನುತ್ತಾನೆ. ಸೋದರರೇ, ತಂದೆ ಹೇಳಿದ ಮಾತುಗಳು ಎಲ್ಲರಿಗೂ ನೆನಪಿದೆಯಲ್ಲ? ಮುಖ್ಯವಾಗಿ ನಾವು ರಾಜನ ಮಕ್ಕಳು ಎನ್ನುವುದು ಯಾರಿಗೂ ತಿಳಿಯಬಾರದು. ಅದರಿಂದ ಕುದುರೆಗಳನ್ನು ನಾವು ಇಲ್ಲೇ ಕಟ್ಟಿ 4 ದಿಕ್ಕಕ್ಕೂ ಹೋಗಿ ಸಂಪಾದನೆ ಶುರು ಮಾಡಿದರೆ ಚೆನ್ನಾಗಿರುತ್ತೆ ಎಂದು ಆಕಾಶ್ ಸಿಂಹ ಅನ್ನುವ ಹೊತ್ತಿಗೆ ಪೃಥ್ವಿ ಸಿಂಹ ತಪ್ಪಿಸಿ ಮಿಕ್ಕ ಸಿಂಹಗಳೆಲ್ಲರೂ ಸರಿ ಎಂದು ಹೇಳಿ ಕುದುರೆಗಳನ್ನು ಮರಕ್ಕೆ ಕಟ್ಟುತ್ತವೆ. ಅದರಿಂದ ಆಕಾಶ್ ಸಿಂಹ ಪೃಥ್ವಿ ಸಿಂಹವನ್ನು ಹೀಗೆ ಕೇಳುತ್ತಾನೆ. ಏನು ಸೋದರ, ನೀನು ನಮ್ಮ ಜೊತೆ ಬರುವುದಿಲ್ವೇ? ಯಾಕೆ ನಿನ್ನ ಕುದುರೆಯನ್ನು ಮರಕ್ಕೆ ಕಟ್ಟುವುದಿಲ್ಲ? ಮತ್ತೇನು ಇಲ್ಲ ದೊಡ್ಡಣ್ಣ, ನಮ್ಮ ಕುದುರೆಗಳನ್ನು ಇಲ್ಲೇ ಬಿಟ್ಟರೆ ಯಾರಾದರೂ ಎತ್ತುಕೊಂಡು ಹೋಗುವ ಪ್ರಮಾದವಿದೆ. ಹಾಗೆ ಅಂತ ಇವನ್ನು ಬಿಡಿಸದೇ ಇದ್ದರೆ ನಾವು ರಾಜನ ಮಕ್ಕಳು ಎಂದು ಎಲ್ಲರಿಗೂ ತಿಳಿದು ಹೋಗುತ್ತೆ. ಅದಕ್ಕೆ ಅಂತ ನೀವು 4 ಹೋಗಿ ಧನ ಸಂಪಾದಿಸುವವರೆಗೂ ನಾನು ಇಲ್ಲೇ ಇದ್ದು ನಮ್ಮ ಕುದುರೆಗಳಿಗೆ ಕಾವಲು ಕಾಯ್ತಾ ಇರ್ತೀನಿ ಎಂದು ಕೊನೆ ಸೋದರ ಹೇಳಿದ ಹೊತ್ತಿಗೆ ರಾಜ್ಯಕ್ಕಾಗಿ ನಡುವ ಈ ಪೈಪೋಟಿಯಲ್ಲಿ ಒಬ್ಬರು ಕಡಿಮೆಯಾಗಿದ್ದಕ್ಕೆ ಅವರಿಂದವರೇ ಮನಸ್ಸಿನಲ್ಲಿ ಸಂತೋಷ ಪಡುತ್ತಾ ಆ ಕುದುರೆಗಳನ್ನು ಕಾಪಾಡುವ ಬಾಧ್ಯತೆಯನ್ನು ಪೃಥ್ವಿ ಸಿಂಹಕ್ಕೆ ಕೊಟ್ಟು ಸಿಂಹಗಳೆಲ್ಲ ಒಂದೊಂದು ದಿಕ್ಕಿಗೆ ಹೊರಟು ಹೋಗುತ್ತವೆ. ಹಾಗೆ ಪೂರ್ವ ದಿಕ್ಕಿಗೆ ಹೋದ ದೊಡ್ಡ ಮಗ ಆಕಾಶ್ ಸಿಂಹನಿಗೆ ಸೌದೆ ಮಾರುವ ಆನೆ ಕಾಣಿಸುತ್ತದೆ. ಅದರಿಂದ ಆಕಾಶ್ ಸಿಂಹ ಆ ಆನೆ ಹತ್ತಿರ ಕೆಲಸಕ್ಕೆ ಸೇರಿ ಸೌದೆಗಳನ್ನು ಎತ್ತುತ್ತಾ ಇರುತ್ತಾನೆ. ಇನ್ನು ಪಶ್ಚಿಮ ದಿಕ್ಕಿಗೆ ಹೊರಟ ಎರಡನೇ ಮಗ ಪವನ್ ಸಿಂಹನಿಗೆ ಮೀನಿನ ವ್ಯಾಪಾರ ಮಾಡುವ ಕರಡಿ ಕಾಣಿಸುತ್ತದೆ. ಅದರಿಂದ ಪವನ್ ಸಿಂಹ ಆ ಕರಡಿಯ ಹತ್ತಿರ ಮೀನಿನ ಬುಟ್ಟಿಯನ್ನು ಹೊರುವ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಹಾಗೆ ಉತ್ತರ ದಿಕ್ಕಿಗೆ ಹೊರಟ ಮೂರನೆಯ ಮಗ ಜ್ವಾಲಾ ಸಿಂಹನಿಗೆ ಕಳ್ಳತನ ಮಾಡುವ ಕೋತಿ ಕಾಣಿಸುತ್ತದೆ. ಆದ್ದರಿಂದ ಜ್ವಾಲಾ ಸಿಂಹ ಕೋತಿಯ ಜೊತೆ ಸೇರಿ ಕಳ್ಳತನ ಮಾಡುವುದಕ್ಕೆ ಕಲಿತುಕೊಳ್ಳುತ್ತದೆ. ಕಡೆಯಾಗಿ ದಕ್ಷಿಣ ದಿಕ್ಕಿಗೆ ಹೊರಟ ನಾಲ್ಕನೇ ಮಗ ಸಮುದ್ರ ಸಿಂಹನಿಗೆ ಮೋಸಗಳು ಮಾಡುವ ನರಿ ಕಾಣಿಸುತ್ತದೆ. ಆ ನರಿಯ ಜೊತೆ ಸೇರಿ ಸಮುದ್ರ ಸಿಂಹ ಮೋಸಗಳು ಮಾಡುವುದು ಕಲಿತುಕೊಳ್ಳುತ್ತದೆ. ಹೀಗೆ ಒಂದು ವಾರ ಕಳೆದ ಹೊತ್ತಿಗೆ ದೊಡ್ಡ ಮಗ ಆಕಾಶ್ ಸಿಂಹ ತನ್ನ ಯಜಮಾನ ಆನೆಯ ಹತ್ತಿರ ಹೋಗಿ ಒಂದು ವಾರ ಮಾಡಿದ ಕೂಲಿ ಕೆಲಸಕ್ಕೆ ದುಡ್ಡು ಕೊಡು ಎಂದು ಕೇಳುವಾಗ ಆನೆ ಆತನಿಗೆ 6 ವರಹ ಕೊಡುತ್ತದೆ. ಆಕಾಶ್ ಸಿಂಹ ಆ ದುಡ್ಡನ್ನು ತೆಗೆದುಕೊಂಡು ಕುದುರೆಗಳು ಕಾಯುತ್ಕೊಂಡು ನಿಂತ ಪೃಥ್ವಿ ಸಿಂಹಕ್ಕೆ ಬಂದು ಹೀಗನ್ನುತ್ತಾನೆ. ಪೃಥ್ವಿ ಸಿಂಹ, ನಾನು ಆನೆ ಹತ್ತಿರ ಎಷ್ಟೋ ಕಷ್ಟಪಟ್ಟು 6 ವರಹ ಸಂಪಾದಿಸಿದ್ದೀನಿ. ಇನ್ನು ನೀನೇನು ನನ್ನ ಕುದುರೆಗಳನ್ನು ಕಾವಲು ಕಾಯುತ್ತಾ ಇಲ್ಲ ಇದ್ದಿದ್ದಕ್ಕೆ ನಿನಗೆ ಒಂದು ವರಹ ಬಹುಮತಿಯಾಗಿ ಕೊಡ್ತಾ ಇದ್ದೀನಿ, ತೆಗೆದುಕೋ ಎಂದು ಹೇಳಿ ಆಕಾಶ್ ಸಿಂಹ ಪೃಥ್ವಿ ಸಿಂಹನಿಗೆ ಒಂದು ಆನೆ ಬಹುಮಾನವಾಗಿ ಕೊಡುತ್ತಾನೆ. ಇದು ಹೀಗಿರುವಾಗ ಸ್ವಲ್ಪ ಹೊತ್ತಿಗೆ ಎರಡನೇ ಮಗ ಪವನ್ ಸಿಂಹ ಅವರ ಮಧ್ಯಕ್ಕೆ ಬಂದು ಹೀಗನ್ನುತ್ತಾನೆ. ಪೃಥ್ವಿ ಸಿಂಹ, ನಾನು ಕರಡಿ ಹತ್ತಿರ ಮೀನು ಹಿಡಿಯುವುದನ್ನ ಕಲಿತುಕೊಂಡು ಆ ನಂತರ ಸ್ವಂತವಾಗಿ ಮೀನಿನ ವ್ಯಾಪಾರ ಮಾಡಿ 9 ವರಹದವರೆಗೂ ಸಂಪಾದಿಸಿದ್ದೀನಿ. ಇನ್ನು ನೀನೇನು ನನ್ನ ಕುದುರೆಗಳನ್ನು ಕಾವಲು ಕಾಯುತ್ತಾ ಇಲ್ಲೇ ಇದ್ದಿದ್ದಕ್ಕೆ ನಿನಗೆ 2 ವರಹಗಳನ್ನು ಬಹುಮಾನವಾಗಿ ಕೊಡ್ತಾ ಇದ್ದೀನಿ, ತೆಗೆದುಕೋ ಎಂದು ಹೇಳಿ ಪವನ್ ಸಿಂಹ ಕೂಡ ಪೃಥ್ವಿ ಸಿಂಹಕ್ಕೆ 2 ವರಹಗಳನ್ನು ಬಹುಮಾನವಾಗಿ ಕೊಡುತ್ತಾನೆ. ಹೀಗೆ ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಜ್ವಾಲಾ ಸಿಂಹ ಓಡುತ್ತಾ ಅಲ್ಲಿಗೆ ಬಂದು ಪೃಥ್ವಿ ಸಿಂಹವನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಹೀಗನ್ನತ್ತೆ.
ಪೃಥ್ವಿ ಸಿಂಹ, ನಾನು ರಾತ್ರಿಯಲ್ಲಿ ಕಳತನ ಮಾಡಿ 12 ವರಹಗಳನ್ನು ಸಂಪಾದಿಸಿದ್ದೀನಿ. ಇನ್ನು ನೀನೇನು ನನ್ನ ಕುದುರೆಗಳನ್ನು ಕಾವಲು ಕಾಯುತ್ತಾ ಇಲ್ಲೇ ಇದ್ದಿದ್ದಕ್ಕೆ ನಿನಗೆ 4 ವರಹಗಳನ್ನು ಬಹುಮಾನವಾಗಿ ಕೊಡ್ತಾ ಇದ್ದೀನಿ, ತೆಗೆದುಕೋ ಎಂದು ಹೇಳಿ ಜ್ವಾಲಾಸಿಂಹ ಕೂಡ ಪೃಥ್ವಿ ಸಿಂಹಕ್ಕೆ 4 ವರಹಗಳನ್ನು ಬಹುಮಾನವಾಗಿ ಕೊಡುತ್ತಾನೆ. ಇದು ಹೀಗಿರುವಾಗ ಇಷ್ಟರಲ್ಲಿ ಸಮುದ್ರ ಸಿಂಹ ಅಲ್ಲಿಗೆ ಕದ್ದು ಮುಚ್ಚಿಕೊಂಡು ಬಂದು ರಹಸ್ಯವಾಗಿ ಪೃಥ್ವಿ ಸಿಂಹನ ಕಿವಿಯಲ್ಲಿ ಹೀಗನ್ನುತ್ತಾನೆ. ಪೃಥ್ವಿ ಸಿಂಹ, ನಾನು ಇಷ್ಟು ದಿನ ನರಿಗೆ ಒಬ್ಬ ಒಳ್ಳೆ ಸ್ನೇಹಿತನಾಗಿ ಇದ್ದ ಹಾಗೆ ನಟಿಸಿ ಕಡೆಗೆ ಅವನು ಕದ್ದು ದೋಚಿದ ಸಂಪಾದನೆಯನ್ನು ದೋಚಿ 20 ಆಣೆ ಸಂಪಾದಿಸಿದ್ದೀನಿ. ಇನ್ನು ನೀನೇನು ನನ್ನ ಕುದುರೆಯನ್ನು ಕಾವಲು ಕಾಯುತ್ತಾ ಇಲ್ಲೇ ಇದ್ದಿದ್ದಕ್ಕೆ ನಿನಗೆ 8 ಆಣೆಗಳನ್ನ ಬಹುಮಾನವಾಗಿ ಕೊಡ್ತಾ ಇದ್ದೀನಿ, ತೆಗೆದುಕೋ ಎಂದು ಹೇಳಿ ಸಮುದ್ರ ಸಿಂಹ ಕೂಡ ಪೃಥ್ವಿ ಸಿಂಹನಿಗೆ 8 ಆಣೆಗಳನ್ನ ಬಹುಮಾನವಾಗಿ ಕೊಡುತ್ತಾನೆ. ಹೀಗೆ ಅಣ್ಣ ತಮ್ಮಂದಿರು ವಿವಿಧ ಮಾರ್ಗಗಳಲ್ಲಿ ಸಂಪಾದಿಸಿದ ಸಂಪಾದನೆಯಿಂದ ತಂದೆ ಮುದಿಸಿಂಹರಾಜನ ಹತ್ತಿರ ಸೇರಿಕೊಳ್ಳುತ್ತಾರೆ. ಸಿಂಗಂ ರಾಜ ಎಲ್ಲರಿಗಿಂತ ಹೆಚ್ಚು ಆಣೆಗಳನ್ನು ಸಂಪಾದಿಸಿದ ಪೃಥ್ವಿ ಸಿಂಹವನ್ನು ರಾಜನನ್ನಾಗಿ ಪ್ರಕಟಿಸುತ್ತಾನೆ. ಆದ್ದರಿಂದ ಮಿಕ್ಕ ಸೋದರರೆಲ್ಲರೂ ಪೆಚ್ಚುಮುಖ ಹಾಕಿಕೊಳ್ಳುತ್ತಾರೆ. ಆಗ ಪೃಥ್ವಿ ಸಿಂಹ ಹೀಗನ್ನುತ್ತಾನೆ, ಅಪ್ಪ, ಈ ಕಾಡಿಗೆ ರಾಜನಾಗಬೇಕಾಗಿದ್ದು ನಾನು ಅಥವಾ ಸಮುದ್ರ ಸಿಂಹನೂ ಅಲ್ಲ. ಮತ್ತೆ ಇನ್ಯಾರು ಪೃಥ್ವಿ ಸಿಂಹ? ಎಲ್ಲರಿಗಿಂತ ಒಳ್ಳೆಯವನಾಗಿ ಉತ್ತಮ ಮಾರ್ಗದಲ್ಲಿ ಧನ ಸಂಪಾದಿಸಿದ ಪವನ್ ಸಿಂಹನೇ ಈ ಕಾಡಿಗೆ ರಾಜನಾಗಬೇಕು. ಏಕೆಂದರೆ ದೊಡ್ಡ ಅಣ್ಣೆಯ ಕೇವಲ ತನ್ನ ಖಂಡಬಲವನ್ನು ಉಪಯೋಗಿಸಿ 6 ನಾಣ್ಯದವರೆಗೂ ಸಂಪಾದಿಸಿದ್ದು ನಡೆಯಿತು. ಮೂಡು ಅಣ್ಣಯ್ಯ ಕಳ್ಳತನ ಮಾಡಿ 12 ವರಗಳನ್ನು ಸಂಪಾದಿಸಿದರೆ 4ನೇ ಅಣ್ಣಯ್ಯ ಮೋಸ ಮಾಡಿ 20 ಆಣೆಗಳವರೆಗೂ ಸಂಪಾದಿಸಿದ್ದಾನೆ. ಇನ್ನು ನಾನಂತೂ ನನ್ನ ಮಾತೆ ಬಂಡವಾಳವನ್ನಾಗಿ ಬಹುಮಾನದ ರೂಪವಾಗಿ 16 ಆಣೆಗಳನ್ನು ಸಂಪಾದಿಸಿದ್ದೀನಿ. ನಿಜಕ್ಕೂ ನಮ್ಮ ಐವರಲ್ಲಿ ತನ್ನ ಬುದ್ಧಿಬಲ ಖಂಡಫಲ ಹೀಗೆ ಎರಡೂ ಉಪಯೋಗಿಸಿ ಒಂದು ವಾರದಲ್ಲಿ ಮೀನು ಹಿಡಿಯುವ ಕೆಲಸದಲ್ಲಿ ಸೇರುವುದು ಅಲ್ಲದೆ ವ್ಯಾಪಾರ ಮಾಡುವುದು ಕೂಡ ಕಲಿತುಕೊಂಡು 9 ಆಣೆಯವರೆಗೂ ಸಂಪಾದಿಸಿದ ಪವನ್ ಸಿಂಹನೇ ರಾಜನಾಗಿರುವುದಕ್ಕೆ ಅರ್ಹ ಎಂದು ಹೀಗೆ ಪೃಥ್ವಿ ಸಿಂಹ ಸೂಕ್ಷ್ಮವಾಗಿ ವಿಷಯವನ್ನು ವಿಶ್ಲೇಷಿಸಿ ನಿಜವಾದ ರಾಜನನ್ನು ಕಂಡುಹಿಡಿದಿದ್ದಕ್ಕೆ ಮುದಿ ಸಿಂಹ ಪೃಥ್ವಿ ಸಿಂಹನನ್ನು ಮೆಚ್ಚಿಕೊಂಡು ಪವನ್ ಸಿಂಹನನ್ನು ಕಾಡಿಗೆ ರಾಜನನ್ನಾಗಿ, ಖಂಡಬಲ ಇರುವ ಆಕಾಶ ಸಿಂಹನನ್ನು ಸೇನಾಧಿಪತಿಯಾಗಿ, ಬುದ್ಧಿಬಲ ಇರುವ ಪೃಥ್ವಿ ಸಿಂಹವನ್ನು ಮಂತ್ರಿಯಾಗಿ, ಮೋಸ ವಂಚನೆಗಳಿಗೆ ಪಾಲ್ಪಟ್ಟ ಜ್ವಾಲಾಸಿಂಹ ಮತ್ತು ಸಮುದ್ರ ಸಿಂಹಗಳನ್ನು ರಾಜ್ಯದಲ್ಲಿ ಕೆಲಸದವರನ್ನಾಗಿ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾನೆ. ಪೂರ್ವ ಮಗಧ ದೇಶದಲ್ಲಿ ಮಂದಾರವತಿ ಅನ್ನುವ ಕಾಡಿದ್ದಿತ್ತು. ಆ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಹಾಯಾಗಿದ್ದಿತ್ತು. ಅಲ್ಲಿ ಒಂದು ಜಿಂಕೆ ಕಾಗೆ ಸ್ನೇಹದಿಂದಿದ್ದವು. ಜಿಂಕೆ ಕಾಗೆಗಳ ಸ್ನೇಹ ನೋಡಿ ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲ ಎಷ್ಟೋ ಸಂತೋಷ ಪಡುತ್ತಿದ್ದವು. ಅವೆರಡು ಒಳ್ಳೆ ಸ್ನೇಹಕ್ಕೆ ಉದಾಹರಣೆ ಎಂದು ಹೇಳಬೇಕು. ಅವು ಎರಡು ಯಾವತ್ತಿಗೂ ಜಗಳವಾಡುವುದು ನಾವು ನೋಡೇ ಇಲ್ಲ. ಅವುಗಳ ಮಧ್ಯೆ ಯಾವತ್ತಿಗೂ ಭೇದವೇ ಬರಲಿಲ್ಲ. ಸ್ನೇಹವೆಂದರೆ ಅವರ ಹಾಗೆ ಇರಬೇಕು ಎಂದು ಪ್ರಾಣಿಗಳೆಲ್ಲ ಹೇಳ್ಕೊತಾ ಇದ್ವು. ಪ್ರಾಣಿಗಳೆಲ್ಲ ಅಂದುಕೊಂಡಿರುವ ಹಾಗೆ ಜಿಂಕೆ ಕಾಗೆಗಳು ಒಬ್ಬರ ಮೇಲೆ ಒಬ್ಬರು ಎಷ್ಟೋ ಪ್ರೇಮದಿಂದಿದ್ದವು. ಯಾವ ತೋಟದಲ್ಲಾದರೂ ಮೆಕ್ಕೆಜೋಳ ಕಂಡರೆ ಜಿಂಕೆ ತಂದು ಕಾಗೆಗೆ ಕೊಡ್ತಾ ಇತ್ತು. ಯಾವ ಗ್ರಾಮದಲ್ಲಾದರೂ ಒಳ್ಳೆ ಮಿಠಾಯಿ ಸಿಕ್ಕಿದರೆ ಕಾಗೆ ಜಾಗ್ರತೆಯಿಂದ ತಂದು ಜಿಂಕೆಗೆ ಕೊಡುವುದು. ಹೀಗೆ ಜಿಂಕೆ ಕಾಗೆಗಳೆರಡು ಕಷ್ಟ ಸುಖ ಹಂಚಿಕೊಂಡು ಅನ್ಯೋನ್ಯವಾಗಿ ಜೀವಿಸುತ್ತಿತ್ತು. ಇದು ಹೀಗಿರುವಾಗ ಒಳ್ಳೆ ಹಚ್ಚನೆಯ ಒಳ್ಳೆಯ ಹುಲ್ಲು ಪುಷ್ಕಳವಾಗಿ ದೊರಕಿದ್ದರಿಂದ ಜಿಂಕೆ ಬಹಳ ಮೆಂದು ಮೆಂದು ಬಲಿತಿತ್ತು. ಮೈಯೆಲ್ಲ ಖಂಡಗಳು ನಿಗನಿಗಾ ಅಂತ ಇದ್ವು. ಒಂದು ದಿನ ಅದು ಹುಲ್ಲು ಮೇಯುತ್ತಿರುವಾಗ ಆ ಕಡೆಯಿಂದ ಬರುವ ನರಿ ಅದನ್ನು ನೋಡಿತು. ಬಹಳ ಬಲಿತ ಜಿಂಕೆಯನ್ನು ನೋಡಿದ ತಕ್ಷಣ ಅದರ ಮಾಂಸ ತಿನ್ನಬೇಕು ಅನ್ನುವ ಕೋರಿಕೆ ಅದಕ್ಕೆ ಬಂತು. ತಕ್ಷಣ ವಂಚಕ ಗುಳ್ಳೆ ನರಿ ಒಂದು ಉಪಾಯ ಮಾಡಿತು. ಮಾರನೇ ದಿನ ಮೇಯುತ್ತಿರುವ ಜಿಂಕೆ ಹತ್ತಿರ ನರಿ ಬಂತು. ಅದನ್ನು ನೋಡಿದ ಜಿಂಕೆ, ಯಾರು ನೀನು? ನಿನ್ನನ್ನು ಯಾವತ್ತೂ ನೋಡಲೇ ಇಲ್ಲ, ಇಲ್ಲಿಗೇನಕ್ಕೆ ಬಂದೆ ಎಂದು ಕೇಳಿತು. ಆಗ ನರಿ, ಈ ಕಾಡಿನಲ್ಲಿ ದಕ್ಷಿಣ ಭಾಗದಲ್ಲಿ ನೈಋತಿ ಮೂಲೆಯಲ್ಲಿದ್ದೆ. ಅಲ್ಲಿ ಕ್ರೂರ ಜಂತುಗಳು ಬಹಳ ಹೆಚ್ಚಾಗಿದೆ. ಅವು ಯಾವಾಗ ದಾಳಿ ಮಾಡ್ತವೋ ತಿಳಿಯದೆ ಭಯಭಯದಿಂದ ಬದುಕಬೇಕಾಗಿ ಬಂತು. ಅಲ್ಲಿರುವುದು ಅಷ್ಟು ಕ್ಷೇಮವೆಲ್ಲ ಅನಿಸಿತು. ಅದಕ್ಕೆ ಈ ಕಡೆ ಬಂದೆ. ಅಂದುಕೊಳ್ಳದೆ ಇಲ್ಲಿ ನೀನು ಕಾಣಿಸ್ದೆ. ಮೇಲಾಗಿ ಈ ಜಾಗದಲ್ಲಿ ದುಷ್ಟ ಜಂತುಗಳು ಕೂಡ ಇಲ್ಲ ಹಾಗೆ ಅನಿಸ್ತಾ ಇದೆ. ಇಲ್ಲಿರುವುದರಿಂದ ಯಾವ ತೊಂದರೆನೂ ಇಲ್ವಲ್ಲ. ನನಗೆ ನಿನ್ನ ಜೊತೆ ಸ್ನೇಹ ಮಾಡಬೇಕು ಅಂತಿದೆ. ನನ್ನ ಜೊತೆ ಸ್ನೇಹ ಮಾಡ್ತೀಯಾ? ನನ್ನ ಇಲ್ಲಿರೋದಕ್ಕೆ ಬಿಡ್ತೀಯಾ ಎಂದು ಬೇಡಿಕೊಳ್ಳುತ್ತಾ ಕೇಳಿತು ವಂಚಕ ಗುಳ್ಳೆನರಿ.
ನರಿಯ ಮಾತನ್ನು ನಂಬಿತು ಜಿಂಕೆ. ಆಪತ್ತಿನಲ್ಲಿರುವವರು ಶರಣು ಬೇಡಿ ಸ್ನೇಹ ಕೇಳಿ ಬಂದಾಗ ಆಧರಿಸುವುದು ಧರ್ಮ ಅಂದುಕೊಂಡಿತು ಜಿಂಕೆ. ನರಿಭಾವ, ನೀನು ನನ್ನ ಜೊತೆ ಸ್ನೇಹ ಮಾಡಬೇಕು ಅಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ. ನನಗೆ ಒಬ್ಬ ಕಾಗೆ ಸ್ನೇಹಿತನಿದ್ದಾನೆ, ನಾವಿಬ್ಬರು ಕಲಿತು ಬೆರೆತು ಇರ್ತೀವಿ, ನೀನು ಕೂಡ ನಮ್ಮ ಜೊತೆ ಬೆರೆತು ಇರಬಹುದು, ಬಾ ನಮ್ಮನೆಗೆ ಹೋಗೋಣ ಎಂದು ಆಹ್ವಾನಿಸಿತು ಜಿಂಕೆ. ಜಿಂಕೆಯ ಮಾತಿಗೆ ವಂಚಕ ಗುಳ್ಳೆ ನರಿ ಆನಂದಿಸಿತು. ಜಿಂಕೆಯ ಗುಹೆ ಹತ್ತಿರ ಬಂದಿತು. ಕಾಗೆ ಜಿಂಕೆಯನ್ನು ಕರೆದು ವಂಚಕ ಗುಳ್ಳೆ ನರಿಯನ್ನು ಏಕೆ ಕರೆದುಕೊಂಡು ಬಂದೆ ಎಂದು ಕೇಳಿತು. ಆಗ ಜಿಂಕೆ ನಡೆದಿದ್ದೆಲ್ಲ ಹೇಳಿತು. ಆಗ ಕಾಗೆ, ಮಿತ್ರ, ಇದು ಕ್ರೂರ ಜಂತುಗಳ ಜಾತಿಗೆ ಸೇರಿದ್ದು, ಇದರ ಜಾತಿಗೆ ಒಳ್ಳೆ ಹೆಸರಿಲ್ಲ. ಇದು ಹುಟ್ಟಿನಿಂದಲೇ ಕುಟಿಲತನದ ಯೋಚನೆಗಳಿರುತ್ತೆ. ಇವರ ಜೊತೆ ಸ್ನೇಹ ನಮಗೆ ತೊಂದರೆ ತಪ್ಪಿದ್ದಲ್ಲ, ಆದ್ದರಿಂದ ವಂಚಕ ಗುಳ್ಳೆನರಿ ಜೊತೆ ಸ್ನೇಹ ನಮಗೆ ಕೆಲಸಕ್ಕೆ ಬರೋದಿಲ್ಲ ಎಂದು ಹೇಳಿತು. ತನ್ನ ಸ್ನೇಹಿತನಾದ ಕಾಗೆ ನರಿಯ ಬಗ್ಗೆ ಹಾಗೆ ಹೇಳಿದ್ದಕ್ಕೆ ಏನು ಹೇಳಬೇಕೋ ಜಿಂಕೆಗೆ ಅರ್ಥವಾಗಲಿಲ್ಲ. ಸ್ವಲ್ಪ ಕ್ಷಣದ ನಂತರ ಜಿಂಕೆ ಕಾಗೆ ಹತ್ರ, ಮಿತ್ರ, ಬೇರೆ ಬೇರೆ ಜಾತಿಗಳಿಗೆ ಸೇರಿದ ನಾವು ಸ್ನೇಹ ಮಾಡ್ತಾ ಇದ್ದೀವಲ್ಲ, ಹಾಗೇನೇ ಇದೂ ಜಾತಿಗಿಂತ ಗುಣ ಹೆಚ್ಚು ಹೊಂದಿದ್ದಾರೆ ದೊಡ್ಡವರು. ಇದನ್ನು ನೋಡ್ತಾ ಇದ್ರೆ ಒಳ್ಳೆಯದಾಗಿ ಅನ್ನಿಸ್ತಾ ಇದೆ, ಇದನ್ನು ಪ್ರಸ್ತುತ ನಮ್ಮ ಜೊತೆ ಇರೋಕೆ ಬಿಡೋಣ ಎಂದು ಹೇಳಿತು. ಮಿತ್ರನ ಮಾತು ಇಲ್ಲ ಅನ್ನಲಾರದೆ ಕಾಗೆ ಅಂಗೀಕರಿಸುತ್ತೆ. ಆ ದಿನದಿಂದ ಜಿಂಕೆ ಕಾಗೆ ನರಿ ಸ್ನೇಹದಿಂದ ಇರ್ತಾ ಇದ್ರು. ನರಿ ಸಮಯ ನೋಡಿ ಜಿಂಕೆಯನ್ನು ಕೊಂದು ಮಾಂಸ ತಿನ್ನಬೇಕು ಎಂದು ಆಲೋಚಿಸುತ್ತಲೇ ಇತ್ತು. ಒಂದು ಉಪಾಯ ಕೂಡ ಆಲೋಚಿಸಿತು. ಒಂದು ದಿನ ಹಾಯಾಗಿರುವ ಜಿಂಕೆಯ ಹತ್ತಿರ ಬಂದು, ಮಿತ್ರ, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಚೆನ್ನಾಗಿ ಹಸಿರಾಗಿರುವುದನ್ನು ನಾನು ಕಣ್ಣಾರೆ ನೋಡಿ ಬಂದೆ, ನಾಳೆ ನಾವು ಅಲ್ಲಿಗೆ ಹೋಗೋಣವಾ ಎಂದಿತು. ಜಿಂಕೆ ಕೂಡ ಸರಿ ಅಂದಿತು. ಮಾರನೇ ದಿನ ವಂಚಕ ಗುಳ್ಳೆನರಿ ಮತ್ತು ಜಿಂಕೆ ಇಬ್ಬರು ಸೇರಿ ಆ ಕಡೆಗೆ ಹೋಗುತ್ತಾರೆ. ಅಲ್ಲಿ ಹುಲ್ಲೊಂದೇ ಅಲ್ಲ, ಮೆಕ್ಕೆಜೋಳ ಕೂಡ ಇತ್ತು. ಜಿಂಕೆ ಬಹಳ ಇಷ್ಟದಿಂದ ಹಸಿರು ಹುಲ್ಲನ್ನು ಮೆಕ್ಕೆಜೋಳವನ್ನು ತಿನ್ನುತ್ತಾ ಇತ್ತು. ನಂತರ ಪ್ರತಿದಿನ ಅಲ್ಲಿಗೆ ಬಂದು ಮೇಯುತ್ತಾ ಇತ್ತು. ಪ್ರತಿದಿನವೂ ಹೊಲದಲ್ಲಿ ಯಾವುದೋ ಒಂದು ಪ್ರಾಣಿ ಬಂದು ನಾಶ ಮಾಡುತ್ತಿದೆ ಅಂತ ಆ ಬೆಳೆ ಬೆಳೆಯುವ ರೈತ ಅಂದುಕೊಂಡನು. ಮಾರನೇ ದಿನ ಯಥಾಪ್ರಕಾರ ಜಿಂಕೆ ಮೇಯಲಿಕ್ಕೆ ಬಂತು. ಆ ಕಡೆ ಈ ಕಡೆ ತಿರುಗುತ್ತಾ ಮೆಕ್ಕೆಜೋಳ ಗಿಡವನ್ನು ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕೊಳ್ಳುತ್ತೆ, ತಪ್ಪಿಸಿಕೊಳ್ಳಲಾರದೆ ಹೋಯಿತು. ನರಿ ತನ್ನ ಉಪಾಯ ನಡೆಯಿತು ಅಂತ ಸಂತೋಷಿಸುತ್ತದೆ. ಆ ಹೊಲದ ಪಕ್ಕ ಅಡಗಿಕೊಂಡು ನೋಡ್ತಾ ಇತ್ತು. ಸಾಯಂಕಾಲವಾಗುತ್ತಾ ಬರುತ್ತೆ. ತನ್ನ ಮಿತ್ರ ಇನ್ನೂ ಗೂಡಿಗೆ ಬಾರದೇ ಇದ್ದಿದ್ದರಿಂದ ಕಾಗೆ ಆಂದೋಲನ ಪಡುತ್ತೆ. ಏನಾದರೂ ಆಪತ್ತಿನಲ್ಲಿ ಸಿಕ್ಕೊಂಡಿದೆಯೇನೋ ಅಂತ ಆಲೋಚಿಸಿ ಹುಡುಕಲಿಕ್ಕೆ ಹೋಗುತ್ತೆ. ಎಗರುತ್ತಾ ಕಾಡಿನಲ್ಲಿ ಹುಡುಕುತ್ತಿರುವ ಕಾಗೆಗೆ ಮೆಕ್ಕೆಜೋಳದ ತೋಟದಲ್ಲಿ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡ ತನ್ನ ಮಿತ್ರ ಜಿಂಕೆ ಕಾಣಿಸುತ್ತದೆ. ತನ್ನ ಮಿತ್ರನನ್ನು ಹೇಗಾದರೂ ಸರಿ ಬಿಡಿಸಬೇಕು ಎಂದು ಬಹಳ ಆಲೋಚಿಸಿತು. ಅದಕ್ಕೆ ಒಂದು ಉಪಾಯ ತಟ್ಟಿತು. ರಿವು ಅಂತ ಬಂದು ಮಿತ್ರನ ಹತ್ರ ಕೂತಿತು. ಜಿಂಕೆಗೆ ಕಾಗೆಯನ್ನು ನೋಡುವ ಹೊತ್ತಿಗೆ ಪ್ರಾಣ ಎದ್ದು ಬಂದ ಹಾಗಾಯ್ತು. ಆಗ ಕಾಗೆ, ಮಿತ್ರ, ನರಿಯಲ್ಲಿದೆ, ಅದು ನಿನ್ನನ್ನು ಕಾಪಾಡ್ಲಿಲ್ವಾ ಎಂದು ಕೇಳಿತು. ಆಗ ಜಿಂಕೆ, ನಾನು ಬಲೆಯಲ್ಲಿ ಬಿದ್ದಿದ್ದು ಅದಕ್ಕೆ ಆನಂದವಾಗಿದೆ, ನನ್ನ ಮಾಂಸವನ್ನು ತಿನ್ನಬೇಕು ಅನ್ನುವ ದುರಾಲೋಚನೆಯಲ್ಲಿದೆ ಇದು, ಅದಕ್ಕೆ ಬಲೆ ಕಡಿದು ನನ್ನನ್ನು ಬಿಡಿಸುವಂತ ಕೇಳಿದ್ರು, ಅದು ಸಹಾಯ ಮಾಡಿಲ್ಲ. ಮೇಲಾಗಿ ಈ ದಿನ ಆದಿವಾರ ಮನುಷ್ಯರ ಜೊತೆ ಮಾಡಿದ ಬಲೆನ ಮುಟ್ಟಲ್ಲ, ಹಾಗೆ ಮಾಡಿದರೆ ನನ್ನ ವೃತಭಂಗವಾಗುತ್ತೆ, ನಾನು ಮಾಂಸವನ್ನು ತಿನ್ನಲ್ವಲ್ಲ ಅಂತ ಒಂದು ಕಟ್ಟುಕತೆ ಹೇಳಿ ಹೊರಟೋಯ್ತು. ಈ ಹೊಲದ ರೈತ ಬಂದು ನನ್ನನ್ನು ಸಾಯಿಸಿದ್ರೆ ನನ್ನ ಮಾಂಸ ತಿನ್ನಬಹುದು ಅಂತ ಇಲ್ಲೇ ಎಲ್ಲೋ ಬಚ್ಚಿಕೊಂಡಿರುತ್ತೆ ಎಂದು ಎಷ್ಟೋ ದುಃಖದಿಂದ ಹೇಳುತ್ತದೆ ಜಿಂಕೆ. ಆಗ ಕಾಗೆ, ವಂಚಕ ಗುಳ್ಳೆನರಿ ಅಂತ ನಾನು ಮೊದಲೇ ಹೇಳಿದ್ದೆ ಅಲ್ಲ, ಅದರ ಕಳ್ಳ ಬುದ್ಧಿನ ಈಗಲಾದರೂ ತಿಳ್ಕೊಂಡೆ, ನನಗಷ್ಟೇ ಸಾಕು, ನಾನು ನಿನ್ನನ್ನು ರಕ್ಷಿಸ್ತೀನಿ ಎಂದಿತು. ಕಾಗೆ ಮಾತಿಗೆ ಜಿಂಕೆ ಎಷ್ಟೋ ಆನಂದಿಸುತ್ತದೆ. ಇಷ್ಟರಲ್ಲಿ ಭುಜದಲ್ಲಿ ಕೋಲು ಹಿಡಿದುಕೊಂಡು ರೈತ ಬರುವುದು ಕಾಣಿಸುತ್ತದೆ. ಆಗ ಕಾಗೆ, ಮಿತ್ರ, ನೀನು ಉಸಿರು ಬಿಗಿ ಹಿಡಿದು ಸತ್ತು ಹೋದಾಗೆ ನಟಿಸು, ನಾನು ನಿನ್ನ ಕಣ್ಣನ್ನು ತಿನ್ನುತ್ತಿರುವ ಹಾಗೆ ನಟಿಸ್ತೀನಿ. ಆ ರೈತ ಬಂದು ನೀನು ಸತ್ತು ಹೋಗಿದ್ದೀಯ ಎಂದು ಭ್ರಮೆಪಟ್ಟು ಬಲೆಯನ್ನು ತೆಗಿತಾನೆ. ಪೂರ್ತಿಯಾಗಿ ತೆಗೆದು ಬಿಸಾಕುತ್ತಲೇ ಕಾವು ಕಾವು ಅಂತ ಎರಡು ಸಲ ಅರಚುತ್ತೀನಿ, ತಕ್ಷಣ ನೀನು ಓಡಿ ಹೋಗು ಎಂದು ಉಪಾಯ ಹೇಳಿತು. ಜಿಂಕೆ ಕಣ್ಣು ಮುಚ್ಚಿಕೊಂಡು ಉಸಿರು ಬಿಗಿ ಹಿಡಿದು ಕಾಲು ಹರಡಿಸಿ ಬಿದ್ದು ಬಿಡುತ್ತದೆ. ರೈತ ಬಂದು ಜಿಂಕೆ ಸತ್ತು ಹೋಗಿದೆ ಎಂದುಕೊಂಡು ಬಲೆ ತೆಗೆದು ಪಕ್ಕದಲ್ಲಿ ಬಿಸಾಕುತ್ತಿರುವಾಗ ಕಾಗೆ ಎರಡು ಸಲ ಕಾವು ಕಾವು ಎಂದು ಹರಿಸುತ್ತದೆ. ಅಷ್ಟೇ, ಜಿಂಕೆ ಚಂಗಂತ ಓಡುತ್ತೆ. ಹಿಂದೆ ತಿರುಗಿ ನೋಡಿದ ರೈತ ಜಿಂಕೆ ಓಡಿ ಹೋಗುವುದು ಕಾಣಿಸಿ ಕೋಲು ಬಿಸಾಕುತ್ತಾನೆ. ಅದು ಗುರಿ ತಪ್ಪಿ ಗಿರಗಿರ ತಿರುಗುತ್ತಾ ಹೋಗಿ ಜೋಳದ ಹೊಲದ ಪಕ್ಕ ಅಡಗಿಕೊಂಡ ನರಿಯ ಹಣೆಗೆ ಬಡಿಯುತ್ತದೆ. ಆ ಏಟಿಗೆ ವಂಚಕ ಗುಳ್ಳೆ ನರಿ ಸತ್ತು ಬಿಟ್ಟಿತು.
ಬೇರೆಯವರನ್ನು ಹಳ್ಳಕ್ಕೆ ತಳ್ಳಬೇಕು ಎಂದರೆ ನಾವೇ ಹಳ್ಳದಲ್ಲಿ ಬೀಳ್ತೀವಿ ಎಂದು ಅಂದುಕೊಳ್ಳುತ್ತಾ ವಂಚಕ ಗುಳ್ಳೆನರಿ ಅಲ್ಲಿಂದಲೇ ಸತ್ತಿತು. ಕಾಗೆ ಎಗರಿ ಹೋಗಿ ಜಿಂಕೆಯನ್ನು ಕಲಿಯಿತು. ಮಿತ್ರ ಮಾಡಿದ ಸಹಾಯಕ್ಕೆ ಜಿಂಕೆ ಕಾಗೆನ ಎಷ್ಟೋ ಮೆಚ್ಚಿಕೊಂಡಿತು. ನಂತರ ಜೀವಿತಾಂತ ಆ ಎರಡು ಸ್ನೇಹದಿಂದ ಇದ್ದವು.